ಹೆದರಿಕೆ ಖಂಡಿತ ಉಂಟು. ಇವತ್ತು ಅವನು ಶಾಲೆಗೆ ಹೋಗುವಾಗ ಬಹುಶಃ ಅವನನ್ನು ನರ್ಸರಿಯಲ್ಲಿ ನಾನು ಕಳಿಸುವಾಗ ಮೊದಲ ಬಾರಿ ಕಳಿಸುವಾಗ ಎಷ್ಟು ಹೆದರಿದ್ನು ಅದರ 10 ಪಟ್ಟು ಹೆದರಿದ್ದೇನೆ. ತೋರಿಸ್ಕೊಟ್ಟಿಲ್ಲ ಅವನಿಗೆ. ಅವಳು ಈಗ ಯಾವ ಹಂತಕ್ಕೆ ಹೋಗಿದ್ದಾಳೆ ಅಂದ್ರೆ ನಂಗೆ ಒಮ್ಮೆ ಆಗ್ತದೆ ಅವಳನ್ನು ಪುನಃ ಕೇಜಿಗೆ ಹಾಕ್ಬೇಕಾ ಏನ ಅಂತ, ಅಷ್ಟು ಅವಳ ತಲೆ ಬ್ಲ್ಯಾಂಕ್ ಆಗಿದೆ. ನಮ್ಗೆ ಫ್ರೆಂಡ್ಸ್ನವ್ರ ಜೊತೆ ಆಟ ಆಡ್ಲಿಕ್ಕೆ ಬೇಕು ಈ ತರ ಒಂದು ಈ ತರ ಮಾತಾಡ್ತಿದ್ರು. ಆದ್ರೆ ಮತ್ತೆ ಏನಾಯ್ತಂದ್ರೆ ವಿತ್ ಪಾಸಿಂಗ್ ಆಫ್ 1 ಇಯರ್ ಮಕ್ಕಳಿಗೆ ಅದು ಮರ್ತೇ ಹೋಯ್ತು. ಶಾಲೆ ವಾತಾವರಣ ಏನಂತ ಹೇಳಿ ಮರ್ತೇ ಹೋಯ್ತು. ಭಯ ಇದೆ, ಆದ್ರೆ ಮಕ್ಕಳಿಗೆ ನಮ್ಮಕ್ಕಿಂತ ಭಯ, ಮಕ್ಕಳಿಗೆ ಭಯ ಇಲ್ಲ. ಅವ್ರಿಗೆ ಯಾವಾಗ ಶಾಲೆಗೆ ಸೇರ್ಬೇಕು, ಶಾಲೆ ಅಂಗಳದಲ್ಲಿ ಸ್ಟೆಪ್ ಇಡ್ಬೇಕು, ಶಾಲೆ ಮಕ್ಕಳ ಜೊತೆ ಎಷ್ಟು ದೂರ ಇತ್ತು ಅವ್ರದ್ದು ಅದನ್ನು ಶೇರ್ ಮಾಡ್ಬೇಕಂದ್ರೆ ಅವರಿಗೆ ನಮ್ಮಕ್ಕಿಂತ ಉತ್ಸಾಹ ಮಕ್ಕಳಿಗಿದೆ. ಕಳೆದ 18 ತಿಂಗಳಿಂದ ನನ್ನ 2 ಮಕ್ಕಳು ಮನೆಯಲ್ಲೇ ಇದ್ದರು. ಬಹುಶಃ 14 ಇರಬೇಕು, ಸ್ಕೂಲಿಂದ ಮೆಸೇಜ್ ಬಂತು ನಮಗೆ, ಮ್ಯಾಥ್ಸ್ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ, ಈ ವರ್ಷದಿಂದ ಮೋಸ್ಟ್ಲಿ ಮಕ್ಕಳಿಗೆ ಶಾಲೆ ಇರುವುದಿಲ್ಲ ಅಂತ. ಹೇಗೆ ಇದನ್ನು ಎದುರಿಸೋದಂತ ಗೊತ್ತಾಗಲಿಲ್ಲ ಮಕ್ಕಳಿಗೂ. ಬಹುಶಃ ನಾವು ದೊಡ್ಡವರು ನಮ್ಮ ಅಭಿಪ್ರಾಯ, ಅನಿಸಿಕೆ, ಆತಂಕ ಎಲ್ಲವುದನ್ನು ಹೇಳ್ಕೊಳ್ತಾ ಇದ್ವಿ, ಮಕ್ಕಳು ಅವರದ್ದು ಏನೂ ಹೇಳ್ಕೊಳ್ತಾ ಇರಲಿಲ್ಲ. ಸುಮ್ಮನೆ ಮನೆಯಲ್ಲೇ ಇರ್ತಾಯಿದ್ರು, ಹೊರಗಡೆ ಹೋಗುವಾಗಿಲ್ಲ, ಯಾರೊಟ್ಟಿಗೆ ಆಟಾಡುವಾಗಿಲ್ಲ, ಬೆರೆಯುವ ಹಾಗಿಲ್ಲ. ಯಾವತ್ತೂ ಕಂಡಿರದ ದಿನಗಳನ್ನು ಅವರು ನಾವು ಎಲ್ಲರೂ ಎದುರಿಸ್ಬೇಕಾಗಿ ಬಂತು. ಆಮೇಲೆ ಜೂನ್ ಬಂತು, ರೀಓಪನ್ ಆಗುತ್ತೆ ಇಲ್ಲ ಆದ್ರೂ ಮತ್ತೆ ಸೀಲ್ ಡೌನ್ ಮಾಡಬೇಕು, ಒಂದು ಮಗುಗೆ ಜ್ವರ ಬಂದ್ರೂ ಪುನಃ 14 ಸ್ಕೂಲ್ ಇಲ್ಲ, ಈ ಥರದ್ದೆಲ್ಲ ಬಂದಾಗ ಇಲ್ಲ ನಾವು ಯಾರು ಶಾಲೆಗೆ ಕಳಿಸೋದೇ ಇಲ್ಲ ಅಂತ ಒಂದು ಒಮ್ಮತದ ಅಭಿಪ್ರಾಯ. ಪುನಃ ಆಫ್ಲೈನು ಆನ್ಲೈನು ಈ ಡಿಸ್ಕಷನ್ನಲ್ಲಿ ಆಫ್ಲೈನಿಗೆ ಹೋದ್ವಿ ನಾವು ಲಾಸ್ಟ್ ಜೂನಲ್ಲೆಲ್ಲ. ಸೊ ಆಫ್ಲೈನ್ ಕ್ಲಾಸಸ್ ಕೂಡ ತುಂಬ ಕಷ್ಟ ಆಗಿತ್ತು ನಮಗೆ. ಒಂದೆರಡು 3 ತಿಂಗಳಲ್ಲಿ ಶಾಲೆ ಶುರುವಾಗ್ತದೆ ಇಲ್ಲ ಹಾಗೆ ಆಗಿ ಆ ಅಕ್ಯಾಡೆಮಿಕ್ ಇಯರ್ ಮುಗಿದು ಪುನಃ ಈ ಜೂನ್ ಬಂದಾಗಲೂ ಇದು ಬಹುಶಃ ಶಾಲೆ ಶುರು ಆಗ್ಲಿಕ್ಕಿಲ್ಲ ಅನಿಸ್ತು. ಮಕ್ಕಳನ್ನು ಶಾಲೆಗೆ ಕಳಿಸುವ ಬಗ್ಗೆ ನೋಡಿ, ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಈಗ ನೋಟಿಸ್ ಕೊಟ್ಟಿದ್ದಾರೆ ನಾಳೆಯಿಂದ ಶಾಲೆ ಸ್ಟಾರ್ಟ್ ಮಾಡಿ ಅಂತ. ದಿಸ್ ನಾಟ್ ಅ ಸಿಂಪಲ್ ಟಾಪಿಕ್. ಏನಂದರೆ ಈಗ ಈ ಪ್ಯಾಂಡಮಿಕ್, ನಿಮಗೆ ಗೊತ್ತಿರ್ಬೋದು ಈ ಒಂದು ರೋಗ ಏನಾದರೆ ಈ ದೊಡ್ಡವರಿಗೆ ಹಾಗೂ ಮಕ್ಕಳಿಗೆ ಬರುವಂಥ ರೋಗ. ಸೊ ವ್ಯಾಕ್ಸಿನೇಷನ್ ಬಂದಿದೆ, ವ್ಯಾಕ್ಸಿನೇಷನ್ ಬಂದದ್ದು ಜಸ್ಟ್ ಒಂದು ಏನಂದರೆ ಒಂದು ಸೇಫ್ಟಿಗೋಸ್ಕರ. ವ್ಯಾಕ್ಸಿನ್ ತಗೊಂಡ್ರೆ ಇದು ಬರೋದಿಲ್ಲ, ಕೊರೋನಾ ಬರೋದಿಲ್ಲ ಅಂತ ಯಾರು ಹೇಳೋದಿಲ್ಲ. ವ್ಯಾಕ್ಸಿನ್ ತಗೊಂಡ್ರೆ ಸಹ ಕೊರೋನಾ ಬರ್ತದೆ. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಶಾಲೆ ಕಳಿಸುವಾಗ ವೆದರ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿ ಏನಂತ ಹೇಳ್ತೇವೆ. ಸೊ ಎಷ್ಟು ಇದರ ಬಗ್ಗೆ ನಾವು ಸೇಫ್ಟಿ ಮೆಜರ್ಸ್ ಅಂತ ತಗೊಂಡಿದ್ದೇವೆ ಶಾಲೆಯಲ್ಲಿ, ಅವರಿಗೆ ಅದನ್ನು ಮಾಡಲಿಕ್ಕೆ ಆಗ್ತದಾ? ಸೊ ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ತದಾ ಈ ಒಬ್ಬ ಏನಾದರೂ ಒಬ್ಬರಿಗೆ ಕೆಮ್ಮು ಇದೆ, ಏನಾದರೂ ಶೀತ ಇದೆ? ಸೊ ಇಟ್ ಈಸ್ ಅ ಸಿಂಪ್ಟಮ್ಸ್ ಗೊತ್ತಾಗ್ತದೆ, ಈ ಮಕ್ಕಳಿಗೆ ಗೊತ್ತಾಗೋದು ತುಂಬ ಕಷ್ಟ. ಮಕ್ಕಳಿಗೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸ್ಕೂಲ್ ಆರಂಭವಾಗಿದೆ, ಮಕ್ಕಳು ಒಂದು ಕಡೆ ಮನಸ್ಸಲ್ಲಿ ತುಂಬ ಬೇಸರ. ಏನಂದರೆ ಬೆಳಿಗ್ಗೆ ಎದ್ದು 7:30 ಶಾಲೆಗೆ ಓಡಬೇಕು, ನಂತರ ಕ್ಲಾಸಸ್ ಅಟೆಂಡ್ ಆಗಬೇಕು, ನಡುವಲ್ಲಿ ಬೇಕಾದಾಗೆ ಓಡಾಡಲಿಕ್ಕೆ ಇಲ್ಲ, ಅದೊಂದು ಮಕ್ಕಳಿಗೆ ನರ್ವಸ್ ಇದ್ರೆ, ಇನ್ನೊಂದು ಕಡೆ ಮಕ್ಕಳು ತುಂಬ ಖುಷಿಯಲ್ಲಿ ಒಂದು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಟೀಚರ್ಸ್ನವರಿಗೆ ಟೀಚರ್ಸ್ನವರ ಜೊತೆ ಇರುವುದರಲ್ಲೂ ಕೂಡ ಒಂದು ತುಂಬಾ ಖುಷಿ ಇದೆ ಮಕ್ಕಳಿಗೆ. ಯಾಕೆಂದರೆ ಈಗಿನ ಸ್ಕೂಲಲ್ಲಿ ಟೀಚರ್ಸ್ನವರೆಲ್ಲ ತುಂಬ ಮದರ್ಲಿ ಟಚ್ ಕೊಡ್ತಾರೆ. ಯಾಕೆಂದರೆ ಒಂದು ಪೋಷಕರು ಒಂದು ಮಕ್ಕಳನ್ನು ಹೇಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಒಂದು ಪ್ರಾಮುಖ್ಯತೆ ಕೊಟ್ಟು ಆ ಮಕ್ಕಳನ್ನು ನಾವು ಬೆಳೆಸಲಿಕ್ಕೆ ಒತ್ತು ಕೊಡ್ತೇವೆ, ಅದೇ ರೀತಿ ಶಾಲೆಯಲ್ಲಿ ಶಿಕ್ಷಕರು ಕೂಡ ಅದೇ ರೀತಿ ಅವರು ಕೂಡ ಒಂದು ಡೆಡಿಕೇಷನ್ ಇಟ್ಟು ಕಮಿಟ್ಮೆಂಟ್ ಇಟ್ಟು ಆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ. 19 ಮಕ್ಕಳು ಮನೆಯಲ್ಲಿದ್ದರು. ಈ ನಾವು ಇಷ್ಟರವರೆಗೆ ನಮ್ಮ ಆಯುಷ್ಯದಲ್ಲಿ ನಾವು ಕಾಣದಂತಹ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಮನೆಯಲ್ಲಿ ಕೂಡಿ ಹಾಕಿದಾಗಿದ್ರು. ಶುರುವಲ್ಲಿ ಸ್ವಲ್ಪ ಸಂತೋಷ ಆಗ್ತಾ ಇತ್ತು, ಆ ಮಕ್ಕಳು ಮನೆಯಲ್ಲಿದ್ದಾರೆ ಆರಾಮಾಗಿದ್ದಾರೆ ಅಂತ. ಮತ್ತೆ ಮಕ್ಕಳಿಗೂ ಸಾಕಾಗ್ತಾ ಹೋಯ್ತು, ನಮಗೂ ಅವರನ್ನು ಸಂಭಾಳಿಸೋದು ಕಷ್ಟ ಆಗ್ತಾ ಹೋಯ್ತು. ಅದರ ನಂತರ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಆನ್ಲೈನ್ ಕ್ಲಾಸಲ್ಲಿ ಮಕ್ಕಳು ಕೂತ್ಕೊಳ್ತಾ ಇದ್ರು, ಆದರೆ ಅವರ ತಲೆ ಒಳಗೆ ಏನು ಹೋಗ್ತಾ ಇದೆ ಅಂತ ಅವರಿಗೂ ಗೊತ್ತಾಗ್ತಾ ಇರಲಿಲ್ಲ, ನಮಗೂ ತಲೆಗೆ ಹೋಗ್ತಾ ಇರಲಿಲ್ಲ. ಅವರಿಗೆ ಹೇಗೆ ಕಲಿಸುದು, ಈ ಪಾಠವನ್ನು ಹೇಗೆ ಅವರು ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಹೇಗೆ ಕರಗತ ಮಾಡ್ತಾರೆ ಅಂತ ನಮಗೆ ಒಂದು ಕೂಡ ಅರ್ಥ ಆಗ್ತಾ ಇರಲಿಲ್ಲ. ನನ್ನ 4th ಕಲಿಯುವ ಮಗಳಿದ್ದಾಳೆ, ಅವಳು ಈಗ ಯಾವ ಹಂತಕ್ಕೆ ಹೋಗಿದ್ದಾಳೆ ಅಂದ್ರೆ ನಂಗೆ ಒಮ್ಮೊಮ್ಮೆ ಆಗ್ತದೆ ಅವಳನ್ನು ಪುನಃ ಕೇಜಿಗೆ ಹಾಕ್ಬೇಕಾ ಏನ ಅಂತ, ಅಷ್ಟು ಅವಳ ತಲೆ ಬ್ಲ್ಯಾಂಕ್ ಆಗಿದೆ. ಆದ್ರೆ ಆನ್ಲೈನ್ ಕ್ಲಾಸಸ್ ಸಾಧಕ ಬಾಧಕ ನಾವು ಅನ್ಕೊಂಡಷ್ಟು ಸುಲಭ ಇರಲಿಲ್ಲ. ಅದು ಮಕ್ಕಳಿಗೂ ಕಷ್ಟ ಇತ್ತು, ಟೀಚರ್ಸಿಗೂ ಅದು ಭಾರಿ ಕಷ್ಟ ಇತ್ತು. ಇಂಟರ್ನೆಟ್ ಇಶ್ಯೂಸ್ ಇರುತ್ತೆ, ಕರೆಂಟ್ ಹೋಗುತ್ತೆ,
ಹೇಗೋ ಮಕ್ಕಳು ಪಾಪ ಅದನ್ನು ಮ್ಯಾನೇಜ್ ಮಾಡಿದ್ದಾರೆ. ಕ್ಲಾಸ್ ಆಗುವಾಗ ಪ್ರತಿಯೊಂದೂ ಅಸೆಂಬ್ಲಿಯಿಂದ ಹಿಡಿದು ಎಲ್ಲದೂ ಮನೆಯಲ್ಲೇ ನಡಿಬೇಕು. ಎರಡು ಮಕ್ಕಳಿದ್ರು ನನಗೆ, ಇಬ್ಬರನ್ನು ಒಂದೊಂದು ಕಡೆ ಕೂರಿಸ್ಬೇಕು. ನನಗೆ ಅದು ಅಸೆಂಬ್ಲಿ ಪ್ರೇಯರ್ ಕೇಳುವಾಗ ತುಂಬ ಬೇಜಾರಾಗ್ತಾಯಿತ್ತು. ಮಕ್ಕಳು ಅದನ್ನು ಸ್ಕೂಲಲ್ಲಿದ್ದರೆ ಅದು ಹೇಗಿರ್ತಾಯಿತ್ತು, ಮನೇಲಿ ಕೂತು ಇದೆಲ್ಲ ಮಾಡಬೇಕಲ್ಲ ಇವರು ಅಂತೇಳಿ. ಹಾಗೆ ಆಗ್ತಾ ಆಗ್ತಾ ಈಗ ನಾವು ಪೇರೆಂಟ್ಸ್ ಎಲ್ಲ ಡಿಸೈಡ್ ಮಾಡಿದ್ದೇವೆ, ಇಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸೋದೆ ಒಳ್ಳೆಯದು. ಮನೆಯಲ್ಲೇ ಇದ್ದರೆ ಮೊಬೈಲ್ ನೋಡ್ತಾರೆ, ಆಟ ಆಡ್ತಾರೆ, ಗೇಮ್ಸು ಬಿಟ್ಟರೆ ಅವರಿಗೆ ಬೇರೆ ಏನು ಪ್ರಪಂಚ ಇಲ್ಲ ಆಗ್ತದೆ. ಶಾಲೆಗೆ ಹೋಗೋದು 2 ವರ್ಷ ಆಯಿತು, ಮಕ್ಕಳು ಪ್ರಾಪರ್ ಎಜುಕೇಷನ್ ಸಿಸ್ಟಮ್ ಸಿಗ್ತಾ ಇಲ್ಲ. ಸೊ ದಿಸ್ ಇಸ್ ಅನದರ್ ಪ್ರಾಬ್ಲಮ್. ಈ ದೊಡ್ಡ ಮಕ್ಕಳಿಗೆ ನೋಡೋದಾದರೆ, ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್, ದೇ ಡೋಂಟ್ ಗೆಟ್ ದ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಅವರಿಗೆ ಏನಾದರೂ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಬುಕ್ಕಲ್ಲಿದ್ದದ್ದು ಅವರು ಏನಾದರೂ ಕಲಿಬೋದು, ಸೊ ಅವರಿಗೆ ಅದು ರಿಯಾಲಿಟಿ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ದೀಸ್ ಆರ್ ದಿ ಪ್ರಾಬ್ಲಮ್ಸ್ ನಾವು ಏನು ಫೇಸ್ ಮಾಡ್ತಾ ಇದ್ದೇವೆ, ಸೊ ಕರ್ನಾಟಕ ಹಾಗೂ ಇಂಡಿಯಾದಲ್ಲಿ. ಸೊ ಇದರ ಬಗ್ಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಏನಾದರೂ ಒಂದು ಯೋಚನೆ ಮಾಡಿ ಸಮಥಿಂಗ್ ಬೇರೆಯೇ ರೀತಿಯಲ್ಲಿ ಏನಾದರೂ ಎಜುಕೇಷನ್ ಕೊಡುವ ಹಾಗೆ ಮಾಡುವುದಾದರೆ ಒಂದು ಯೋಚನೆಯನ್ನು ಮಾಡ್ಬೋದಂತ ನನ್ನ ಅಭಿಪ್ರಾಯ. ಈಗ ಒಂದು ಕಡೆ ನೋಡಿದರೆ ನಮ್ಮ ಮಕ್ಕಳೆಲ್ಲ ತುಂಬ ಖುಷಿಯಲ್ಲಿದ್ದಾರೆ, ಯಾಕೆಂದರೆ ಕ್ಲಾಸ್ ರೂಮ್ ವಾತಾವರಣದಲ್ಲಿ ಒಂದು ಶಿಕ್ಷಣ ಕಲಿಯುವುದಕ್ಕೂ ಮನೆಯಲ್ಲಿ ಕೂತ್ಕೊಂಡು ಪೋಷಕರ ಜೊತೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆಂದರೆ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರಲ್ಲಿ ಏನಂದರೆ ಮಕ್ಕಳಿಗೆ ಹಲವಾರು ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಎಲ್ಲರ ಜೊತೆ ಸೋಷಲೈಸ್ ಆಗಿ ಮಕ್ಕಳು ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಎಲ್ಲರ ಜೊತೆ ಬೆರೆತು ಹೇಗೆ ಬದುಕಬೇಕೆನ್ನುವ ಈ ಅಮೂಲ್ಯವಾದ ಒಂದು ಲೈಫಿನ ವ್ಯಾಲ್ಯೂಸನ್ನು ಕಲಿತಾರೆ. ಆದರೆ ಅದೇ ಈ ಪ್ಯಾಂಡಮಿಕ್ಕಿಂದಾಗಿ ಈ ಮಕ್ಕಳು ಮನೆಯಲ್ಲಿರುವಾಗ ಪೋಷಕರ ಜೊತೆ ಕೂತ್ಕೊಂಡು ಕಲಿಯುವುದರಲ್ಲಿ ಬರೀ ಒಂದು ಕಲಿಕೆಯಲ್ಲಿ ಸ್ವಲ್ಪ ಜಾಸ್ತಿನೂ ಒತ್ತು ಕೊಡ್ತಾರಲ್ಲದೆ ಬೇರೆ ಚಟುವಟಿಕೆಯಲ್ಲಿ ಅವರಿಗೆ ಅವಕಾಶ ಏನೂ ಇಲ್ಲ. ಮನೆಯ ವಾತಾವರಣ ಮತ್ತು ಶಾಲೆಯ ವಾತಾವರಣ ಅದೆರಡು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಕಲೀಲಿಕ್ಕೆ. ಶಾಲೆಯಲ್ಲಿ ಕಲಿಯುವ ವಾತಾವರಣ, ಅವರು ಮಕ್ಕಳೊಟ್ಟಿಗೆ ಬೆರೆತು ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದು, ಟೀಚರ್ನವರ ಮುಖ ನೋಡಿ ಟೀಚರ್ನವರು ಪಾಠ ಮಾಡುವಾಗ ಅವರಿಗೆ ಅದು ಅರ್ಥ ಮಾಡಿಕೊಳ್ಳುವ ರೀತಿ ಅದೆಲ್ಲ ಡಿಫ್ರೆಂಟೇ ಆಗಿದೆ. ಸೊ ಆ ವಾತಾವರಣ ಮಕ್ಕಳಿಗೆ ಈಗ ಸಿಕ್ಕಿದೆ ಎನ್ನುವ ಒಂದು ಖುಷಿ ನನಗಿದೆ. ಲಾಕ್ಡೌನ್ ಟೈಮಲ್ಲಿ ಮಕ್ಕಳು ಮನೆಯಲ್ಲಿ ಇದ್ದದ್ದು ನಮಗೆ ಒಂದು ಲೈಫಲ್ಲಿ ಅನುಭವ ಆಗಿತ್ತು. ಮತ್ತು ಅವರನ್ನು ನಾವು ತುಂಬ ಕಲ್ತಿದ್ದೇವೆ ಮನೆಯಲ್ಲಿದ್ದು. ಅವ್ರು ನಮ್ಮದು ಅವ್ರ ಮನೇಲಿ ಏನು ಮಾಡ್ತಾರೆ, ಶಾಲೆಗೆ ಹೋಗೋಕೆ ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಅದನ್ನು ಸಹ ನಾವು ನಮ್ಮ ಜೀವನದಲ್ಲಿ ನಮಗೆ ಅನುಭವ ಆಗಿದೆ. ಸೊ ನೋಡಿ, ಮಕ್ಕಳು ಮನೇಲಿ ಇದ್ದುವಾಗ ಇದೊಂದು ಒಳ್ಳೆಯ ಅಭಿಪ್ರಾಯ ಅಂತ ಹೇಳ್ಬೋದು. ಹಳೆ ಕಾಲದಲ್ಲಿ ಎಲ್ಲ ಮಕ್ಕಳು ಈ ಕುಟುಂಬದ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು, ಅದೇ ಈಗ ವಾಪಸ್ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಕೊರೋನಾ ಟೈಮಲ್ಲಿ ಎಲ್ಲರೂ ಮನೆಯಲ್ಲಿ ಇದ್ದರು, ಹೊರಗೆ ಹೋಗ್ತಾ ಇರಲಿಲ್ಲ. ಸೊ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಎಲ್ಲರೂ. ಸೊ ಅದನ್ನು ಹೇಳ್ಬೋದು, ಒಂದು ಒಂದು ಪ್ರೀತಿ ವಿಶ್ವಾಸ ಪುನಃ ಅದು ಬಂದಿದೆ ಫ್ಯಾಮಿಲಿಯಲ್ಲಿ. ಮಕ್ಕಳು ಪೋಕ್ರಿ ಮಾಡ್ತಾರೆ ಮನೆಯಲ್ಲಿ, ಅದು ಸಹಜವಾಗಿ ಇದ್ದದ್ದೆ, ಮಕ್ಕಳ ಆಟಿಕೆ ಅಂದರೆ ಇದ್ದದ್ದೆ. ಸೊ ಅದೊಂದು ಒಳ್ಳೆ ಬಾಂಧವ್ಯ, ಅದೊಂದು ದೇವರು ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗಿದೆ ಈ ಎಜುಕೇಷನ್ ಸಿಸ್ಟಮಲ್ಲಿ. ಕೆಲವು ಪೇರೆಂಟ್ಸ್ಗೆ ಎಜುಕೇಷನ್ ಇರಲ್ಲ, ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಓದು ಬರಹ. ಸೊ ಸ್ಟಿಲ್ ನಾವು ಹೇಳೋದು, ಇಂಥದ್ದು ಒಂದು ಬಂದು ಒಂದು ಸಮಸ್ಯೆ ಸಹ ಆಗಿದೆ ಒಂದು ಕೈಯಲ್ಲಿ, ಒಂದು ಕೈಯಲ್ಲಿ ಒಳ್ಳೆಯದು ಸಹ ಆಗಿದೆ ಅಂತ ಹೇಳ್ಬೋದು. ಮನೆಯಲ್ಲಿ ಇದ್ದ ಟೈಮಲ್ಲಿ ಮಕ್ಕಳಿಗೆ ಏನಿತ್ತಂದರೆ, ಇನಿಷಿಯಲ್ ಪೀರಿಯಡ್ ಆಫ್ ಪ್ಯಾಂಡಮಿಕ್, ನಮಗೆ ಯಾವಾಗ ಶಾಲೆ ಶುರು ಆಗುತ್ತೆ, ನನ್ನ ಫ್ರೆಂಡ್ಸ್ನವ್ರ ಹತ್ರ ನಮಗೆ ಗೇಮ್ಸ್ ಪೀರಿಯಡ್ ಇರುತ್ತೆ, ನಮಗೆ ಫ್ರೆಂಡ್ಸ್ನವ್ರ ಜೊತೆ ಆಟ ಆಡಲಿಕ್ಕೆ ಬೇಕು, ಈ ಥರ ಒಂದು ಈ ಥರ ಮಾತಾಡ್ತಿದ್ರು. ಆದರೆ ಮತ್ತೆ ಏನಾಯ್ತಂದರೆ, ವಿತ್ ಪಾಸಿಂಗ್ ಆಫ್ 1 ಇಯರ್ ಮಕ್ಕಳಿಗೆ ಅದು ಮರ್ತೇ ಹೋಯಿತು, ಶಾಲೆ ವಾತಾವರಣ ಏನಂತ ಹೇಳಿ ಮರ್ತೇ ಹೋಯಿತು. ಮತ್ತು ಮಕ್ಕಳಿಗೆ ಏನಂದರೆ ಇಂಡೋರ್ ಗೇಮ್ಸ್ ಆಟ ಆಡೋದೇ ಒಂದು ಅವರ ಡೈಲಿ ರೂಟೀನ್ ಆ್ಯಕ್ಟಿವಿಟೀಸ್ ಆಗಿತ್ತು. ಈಗ ಇನ್ನೂ ಅವರ ಸ್ಕೂಲಿಗೆ ಹೋಗೋದು, ಇನ್ನೂ ಅವರು ಬೇರೆ ಬೇರೆ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದು ಅದು ಒಂದು ಅವರ ಇಂಟ್ರೆಸ್ಟ್ ಆಗಿ ಹೋಗಿದ್ದು ಈಗ. ಸೊ ನನ್ನ ಮಗ ನನಗೆ ಕೇಳಿದ, ನೀನು ಹೋದ ವರ್ಷ ಎಲ್ಲ ಕೊರೋನಾ ಉಂಟು ಕಳಿಸೋದಿಲ್ಲ ಹೇಳಿದಿ, ಈಗ ನಿಮಗೆ ಹೆದರಿಕೆ ಆಗೋದಿಲ್ವಾ ಅಮ್ಮ ಅಂತ. ಹೆದರಿಕೆ ಖಂಡಿತ ಉಂಟು. ಇವತ್ತು ಅವನು ಶಾಲೆಗೆ ಹೋಗುವಾಗ, ಬಹುಶಃ ಅವನನ್ನು ನರ್ಸರಿಯಲ್ಲಿ ನಾನು ಕಳಿಸುವಾಗ, ಮೊದಲ ಬಾರಿ ಕಳಿಸುವಾಗ ಎಷ್ಟು ಹೆದರಿದ್ನೋ ಅದರ 10 ಪಟ್ಟು ಹೆದರಿದ್ದೇನೆ. ತೋರಿಸ್ಕೊಟ್ಟಿಲ್ಲ ಅವನಿಗೆ. ಅವನಿಗೆ ಪರೀಕ್ಷಿತ ಮಹಾರಾಜ ಒಂದು ಕತೆ ಹೇಳಿದೆ ನಾನು. ರಾಜ ಪರೀಕ್ಷಿತ ಹೆದರಿ ಸಾವಿಗೆ ಹೆದರಿ ಕೋಟೆಯೊಳಗೆ ಕೂತ, ಸರ್ಪದಿಂದ ಸಾವು ಬರ್ತದೆ ಹೇಳಿ.
ಆದರೆ ಒಂದು ಹಣ್ಣಿನೊಳಗೆ ಕೀಟವಾಗಿ ಸರ್ಪ ಅವನನ್ನು ಅವನಿಗೆ ಕೊನೆಗೆ ಸಾವು ಬರ್ತದೆ. ಹಾಗೆ ಮಗ ಜೀವನ ಎಷ್ಟು ಮುಖ್ಯ, ಜೀವ ಎಷ್ಟು ಮುಖ್ಯ, ಜೀವನ ಕೂಡ ಅಷ್ಟೇ, ಲೈಫ್ ಆ್ಯಂಡ್ ಲಿವಿಂಗ್. ಹಾಗಾಗಿ ನಾವು ಹೊರಗೆ ಬರಲೇಬೇಕಿದ್ದರಿಂದ ಕೊರೋನಾ ಬಹುಶಃ ಒಂದು ಏನು ತುಂಬ ಆತಂಕ ಪಡುವಂಥ ರೋಗ ಖಂಡಿತ ಇರಲಿಕ್ಕಿಲ್ಲ. ಜ್ವರ ಬಂದರೂ ಮಗನೇ ನಾನು ನೋಡ್ಕೊಳ್ತೇನೆ, ಹೋಗಿ ಬಾ ಅಂತ ಇವತ್ತು ಕಳಿಸಿಕೊಟ್ಟಿದ್ದೇನೆ. ಹಾಗೆ ಹೋಪಿಂಗ್ ಫಾರ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ, ಮಕ್ಕಳೆಲ್ಲ ಸುರಕ್ಷಿತವಾಗಿ ಅವರ ಶಾಲಾ ದಿನಗಳನ್ನು ಮುಗಿಸ್ಲಿ ಅಂತ ಅನ್ಕೊಳ್ತೀನಿ. ನೋಡಿ, ಒಂದು ಕಡೆಯಲ್ಲಿ ಆತಂಕ ಸಹ ಇದೆ, ಒಂದು ಕಡೆಯಲ್ಲಿ ಖುಷಿ ಸಹ ಇದೆ. ಆತಂಕ ಏನಾದರೆ ಯಾರಿಗೆ ಎಲ್ಲಿಂದ ಬರ್ತಾ ಇದ್ದಾರೆ ಮಕ್ಕಳು, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಗೆ ಕೊರೋನಾದಲ್ಲಿ ಅವರ ಮನೆಯಲ್ಲಿ ಪಾಸಿಟಿವ್ ಇದೆಯಾ ಅಲ್ಲ, ಸಿಂಪ್ಟಮ್ಸ್ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಟೆಸ್ಟಿಂಗ್ ಮಾಡಿದ್ರು, ಎಷ್ಟೋ ಟೆಸ್ಟಿಂಗ್ ಮಾಡಿದರೂ ಸಹ ಅದು ಅವರು ಒಂದು ಮೀಟರ್ ಇಟ್ಟು ಮಾಡ್ಬೋದು ಅಷ್ಟೇ, ಇಲ್ಲಾದ್ರೆ ತಾಪಮಾನ ನೋಡ್ಬೋದು. ಆದರೆ ಒಳಗಿದ್ದ ಸಿಂಪ್ಟಮ್ಸನ್ನು ಯಾರಿಗೆ ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಕಷ್ಟ. ಸೊ ನಮ್ಮ ಮಗು ಯಾರ ಜೊತೆ ಮಾತಾಡ್ತದೆ, ಎಲ್ಲಿ ಹೋಗ್ತದೆ, ಹೇಗೆ ಊಟ ಮಾಡ್ತದೆ ಅಂತ ನಮಗೆ ಒಂದು ಆತಂಕ ಇರ್ತದೆ. ಸೊ ಅದೊಂದು ತುಂಬ ಕಷ್ಟದ ಕೆಲಸ ಆಗಿದೆ. ಸೊ ಶಾಲೆಯವರು ಸಹ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡುದಿಲ್ಲ ಅಂತ ಪ್ರಯತ್ನ ಮಾಡ್ತಾರೆ. ಸೊ ಅವರ ಡ್ಯೂಟೀಸ್ ಅವ್ರು ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲ ದೇವರಿಗೆ ಬಿಟ್ಟದ್ದು. ಭಯ ಇದೆ, ಆದ್ರೆ ಮಕ್ಕಳಿಗೆ ನಮಗಿಂತ ಭಯ ಮಕ್ಕಳಿಗೆ ಭಯ ಇಲ್ಲ. ಅವ್ರಿಗೆ ಯಾವಾಗ ಶಾಲೆಗೆ ಸೇರ್ಬೇಕು, ಶಾಲೆ ಅಂಗಳದಲ್ಲಿ ಸ್ಟೆಪ್ ಇಡಬೇಕು, ಶಾಲೆ ಮಕ್ಕಳ ಜೊತೆ ಎಷ್ಟು ದೂರ ಇತ್ತು ಅವ್ರದ್ದು ಅದನ್ನು ಶೇರ್ ಮಾಡ್ಬೇಕಂದ್ರೆ ಅವರಿಗೆ ನಮಗಿಂತ ಉತ್ಸಾಹ ಮಕ್ಕಳಿಗಿದೆ. ಸ್ಪೆಷಲಿ ನನ್ನ ಮಗಳು ಹೇಳಬೇಕಾದ್ರೆ ಯಾವಾಗ ಶಾಲೆ ಶುರು ಆಗಿದೆ, ಇಡೀ ದಿನ ರಾತ್ರಿ ಮಲಗಲಿಲ್ಲ, ಯೂನಿಫಾರ್ಮ್ ರಿಪೇರಿ ಮಾಡೋದು. ನಾನು ಹೇಳ್ತೀನಿ ನೀನು ಕೂತ್ಕೋ ಸುಮ್ಮನೆ, ಇಲ್ಲ ನಾನು ಸ್ಕೂಲಿಗೆ ಹೋಗಬೇಕು, ಫ್ರೆಂಡ್ಸಿಗೆ ಮೀಟ್ ಆಗಬೇಕು, ತುಂಬ ಸಮಯ ಆಗಿದೆ, ಟೀಚರಿಗೆ ಮಿಸ್ ಆಗ್ತೇನೆ ಅದೆಲ್ಲ ಅಲ್ಲಿ ಮಕ್ಕಳು ಹೇಳ್ತಾರೆ. ಅವಳು ಪರ್ಟಿಕ್ಯುಲರ್ ಟೀಚರಿಗೆ ತುಂಬ ಫೇವರ್ ಆಗಿದ್ದಾಳೆ. ಮತ್ತೆಲ್ಲ ಇವಾಗ ನಾವು ಶಾಲೆಗೆ ಕಳಿಸಿ ಹೇಳಿದ್ರೆ ನಮಗೊಂಥರ ಭಯನೂ ಇದೆ, ಸಂತೋಷನೂ ಇದೆ. ಯಾಕೆಂದರೆ ಇದು ಕೊರೋನಾ ಟೈಮಲ್ಲಿ ಯಾವಾಗ ಏನಾಗ್ತದೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದನ್ನು ದೇವರೇ ಮಕ್ಕಳನ್ನು ನಮ್ಮನ್ನು ಎಲ್ಲರನ್ನು ಸೃಷ್ಟಿಕರ್ತ ಕಾಪಾಡಬೇಕಂತ ನಮಗೆ ಒಂಥರ ಭಯ ಆಯಿತು. ಯಾಕೆಂದರೆ 2 ವರ್ಷ ಮಕ್ಕಳು ಇಲ್ಲಿ ಮನೆಯಲ್ಲೇ ಇದ್ದರು, ಬೇಕಾದಾಗೆ ಇದ್ದರು, ಅವರ ಟೈಮಿಗೆ ಎದ್ದೇಳ್ತಿದ್ರು, ನಾವು ಹತ್ರ ಕೂತ್ಕೊಳ್ತಿದ್ದೆವು, ಅವರು ಏನು ತಪ್ಪು ಮಾಡಿದರೂ ಕೂಡ ನಾವು ಅವರಿಗೆ ಬರಿಸ್ತಿದ್ದೆವು, ನಾವು ಅವರಿಗೆ ಪುಸ್ತಕದಲ್ಲಿ ನೋಟ್ಸನ್ನು ಹೆಲ್ಪ್ ಅಸಿಸ್ಟ್ ಮಾಡ್ತಿದ್ದೆವು, ಎಕ್ಸಾಮ್ ಟೈಮಲ್ಲಿ ನಾವು ಅಸಿಸ್ಟ್ ಮಾಡ್ತಿದ್ದೆವು, ಈ ಥರ ಎಲ್ಲ ನಾವು ಮಕ್ಕಳಿಗೆ ಅಸಿಸ್ಟ್ ಮಾಡ್ತಿದ್ದೇವೆ. ನಮಗೆ ಏನು ಭಯ ಅಂದರೆ ಇನ್ನೂ ಈ ಮಕ್ಕಳು ಈಗ ಸ್ಕೂಲಿಗೆ ಹೋಗುವಾಗ ಏನಾಗುತ್ತೆ ಅಂದರೆ ಅವರಿಗೆ ಹೇಗೆ ಅವರು ಮ್ಯಾನೇಜ್ ಮಾಡಿಕೊಳ್ತಾರೆ. ನಮಗೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇದು LKG UKG 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಕ್ಲಾಸ್ ಬೈ ಕ್ಲಾಸ್ ಏನಂದರೆ ಮಕ್ಕಳು ಬೆಳೀತಾ ಹೋಗ್ತಾರೆ. ಆದರೆ ಇಲ್ಲಿ ಇದು ವೆರಿ ಯಂಗ್ ಏಜಲ್ಲಿ ಅವರು ಮನೆಯಲ್ಲಿಯೇ ಈ ಶಿಕ್ಷಣ 2 ಇಯರ್ಸ್ ಅವರು ಇನ್ವಾಲ್ವ್ ಆಗಿದ್ರಂದರೆ ಅದು ಏನಾಗುತ್ತೆ ಅಂದರೆ ಇನ್ನೂ ಹೇಗೆ ಅವರು ಮ್ಯಾನೇಜ್ ಮಾಡಿಕೊಳ್ತಾರೆ ಎನ್ನುವುದು ನಮಗೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಮಕ್ಕಳು ತುಂಬ ಖುಷಿಯಲ್ಲಿ, ಯಾವ ರೀತಿ ಮೊದಲ ದಿನ ಶಾಲೆಗೆ ಹೋಗುವ ಮಗು ಮಾಡ್ತದೆ ಅದೇ ರೀತಿ ನನ್ನ ಮಗಳು ಇವತ್ತು ಎಲ್ಲ ನಿನ್ನೆಯೇ ತಯಾರಿ ಮಾಡಿಟ್ಟು ತುಂಬ ಸಂತೋಷದಿಂದ ಹೋಗಿದ್ದಾಳೆ. ಇನ್ಶಾಅಲ್ಲಾ ಅವರಿಗೆ ಈ ಶಾಲಾ ಏನು ಕಾಲಾವಧಿ ಒಳ್ಳೆಯ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಕಲೀಲಿಕ್ಕೆ ಅವರಿಗೆ ಸಾಧ್ಯವಾಗಲಿ, ಮತ್ತು ಏನು ಇಲ್ಲಿ ಮನೆಯಲ್ಲಿ ಮಿಸ್ ಮಾಡ್ತಾ ಇದ್ರು ಅದು ಅವರಿಗೆ ಶಾಲೆಯಲ್ಲಿ ಸಿಗಲಿ ಎಂದು ನಾನು ಹಾರೈಸ್ತೇನೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.